ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮೇ 10ರಂದು ಚುನಾವಣಾ ದಿನಾಂಕ ಘೋಷಣೆ, ಗರಿಗೆದರಿದ ರಾಜಕಾರಣ. ಕುನ್ನಟಗಿ ಗ್ರಾಮದ ದಲಿತ ಯುವಕನ ಕೊಲೆ, ಆರೋಪಿಗಳನ್ನು ಕೂಡಲೇ ಬಂಧಿಸಿ ಆರ್ ಮಾನಸಯ್ಯ. ವೀರಪುರ ಗ್ರಾಮದಲ್ಲಿ ಜಲಜೀವನ ಮಿಷನ್ಗೆ ಶಾಸಕ ಬಸನಗೌಡ ಚಾಲನೆ. ಸಾಯಿದುರ್ಗ ಸ್ವೀಟ್ಸ್ನಿಂದ ನೀರಿನ ಅರವಟ್ಟಿಗೆ ಮಜ್ಜಿಗೆ ವಿತರಣೆ, ಸಾರ್ವಜನಿಕರಿಂದ ಪ್ರಶಂಸೆ. ಸಾಸಲಮರಿ ಗ್ರಾಮದಲ್ಲಿ ವಿವಿಧ ಮುಖಂಡರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ. ವಾರ್ತೆಗಳ ವಿವರ. ಕರ್ನಾಟಕ ವಿಧಾನಸಭಾ ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದು ರಾಜಕೀಯ ವಲಯದ ಅಖಾಡ ಗರಿಗೆದರಿದೆ. ಮೇ 10ರಂದು ಇಡೀ ರಾಜ್ಯದಲ್ಲಿ ಒಂದೇ ಹಂತದ ಮತದಾನ ನಡೆಯಲಿದೆ. ಚುನಾವಣಾ ಆಯೋಗ ಪ್ರಕಟಣೆ ಹೊರಡಿಸಿದ ಕ್ಷಣದಿಂದಲೇ ರಾಜಕೀಯ ಮುಖಂಡರು ರೆಕ್ಕೆ ಬಿಚ್ಚಿದ ಪಕ್ಷೇತರ ಹಾರಾಟಕ್ಕೆ ಸಿದ್ಧರಾಗಿದ್ದಾರೆ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಏಪ್ರಿಲ್ 13ರಂದು ಅಧಿಸೂಚನೆ ಹೊರಬೀಳಲಿದೆ. ಏಪ್ರಿಲ್ 20ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಏಪ್ರಿಲ್ 21ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 24ರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನ. ಮೇ 10ಕ್ಕೆ ವಿಧಾನಸಭೆ ಚುನಾವಣೆ ಮತದಾನ ನಡೆಯಲಿದ್ದು ಮೇ 13ರಂದು ಶನಿವಾರ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ ಎಂದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಅಕ್ರಮ ತಡೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. 9 ಜಿಲ್ಲೆಗಳಲ್ಲಿ 171 ಚೆಕ್ಪೋಸ್ಟ್ ನಿರ್ಮಾಣ, ಬ್ಯಾಂಕ್ ವ್ಯವಹಾರಗಳ ಮೇಲೂ ಹದ್ದಿನ ಕಣ್ಣು ಇಡಲಾಗಿದೆ. 2016 ಫ್ಲೈಯಿಂಗ್ ಸ್ಕ್ಯಾಂಡ್ಸ್, ದಿನದ 24 ಗಂಟೆಯೂ ಅಬಕಾರಿ ಅಧಿಕಾರಿಗಳು ಅಕ್ರಮ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ. ಮತದಾನ ಜಾಗೃತಿ ಅಭಿಯಾನದಲ್ಲಿ ಕಾಲೇಜು, ಸ್ಟಾರ್ಟ್ಅಪ್, ವಿವಿಧ ಸಂಘ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ಇಕೋ ಫ್ರೆಂಡ್ಲಿ ಮತಕೇಂದ್ರಗಳು, ಗುಡ್ಡಗಾಡು ಜನರಿಗಾಗಿ 40ಕ್ಕೂ ಹೆಚ್ಚು ಮತಕೇಂದ್ರಗಳು, 12,000 ಸೂಕ್ಷ್ಮ ಮತಗಟ್ಟೆಗಳು ನಿರ್ಮಾಣಗೊಳ್ಳಲಿದ್ದು 1,320 ಮತಗಟ್ಟೆಗಳನ್ನು ಮಹಿಳಾ ಸಿಬ್ಬಂದಿಗಳು ನಿರ್ವಹಿಸಲಿದ್ದಾರೆ. 34,219 ಗ್ರಾಮಾಂತರ ಮತಗಟ್ಟೆ ತೆರೆಯಲಾಗುವುದು. ಒಂದೊಂದು ಮತಗಟ್ಟೆಗೆ 883 ಮತದಾರರು ಇರಲಿದ್ದಾರೆ. ಏಪ್ರಿಲ್ 1ಕ್ಕೆ 18 ವರ್ಷ ತುಂಬುವವರೆಗೂ ಈ ಬಾರಿ ಮತದಾನ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಾಲೂಕಿನ ಕುನ್ನಟಗಿ ಗ್ರಾಮದಲ್ಲಿ ದಲಿತ ಯುವಕ ಜಮದಗ್ನಿಯನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಟಿಯುಸಿಐ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ ಆಗ್ರಹಿಸಿದರು. ಅವರು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ದಲಿತ ಸಂಘಟನೆಗಳು ಹಮ್ಮಿಕೊಂಡಿದ್ದ ಬೃಹತ್ ಹೋರಾಟ ಸಭೆಯಲ್ಲಿ ಮಾತನಾಡಿದರು. ತಾಲೂಕಿನ ಕುನ್ನಟಗಿ ಗ್ರಾಮದ ಜಮದಗ್ನಿ ತಂದೆ ಹಿರೇಬಸಪ್ಪ ಚಲುವಾದಿ ಮಾರ್ಚ್ 23ರಂದು ಕೊಲೆಯಾಗಿದ್ದರು. ಅಸ್ಪೃಶ್ಯತ ಆಚರಣೆ ಮಾಡಿ ಜಾತಿ ದ್ವೇಷ ಇಟ್ಟುಕೊಂಡು ಪೂರ್ವ ಯೋಜನೆಯೊಂದಿಗೆ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಬೇಕು. ಪ್ರಕರಣವನ್ನು ದಾಖಲಿಸದ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮಕ್ಕೆ ಮುಂದಾಗದಿದ್ದರೆ ಮಾರ್ಚ್ 30ರಂದು ಪಗಡದಿನ್ನಿ ಕ್ಯಾಂಪಿನಲ್ಲಿ ರಸ್ತೆ ತಡೆ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಂ ಗಂಗಾಧರ್, ಬೋನ್ ವೆಂಚರ್, ಎಂಬಿ ದೊಡ್ಡಮನಿ, ಉಮೇಶ್ ಬಾಲಿ, ಮಲ್ಲಪ್ಪ ಗೋಣಾಳ್, ಮರಿಯಪ್ಪ ಬಿಎಸ್ಪಿ, ಬಸವರಾಜ್ ಕುನ್ನಟಗಿ ಸೇರಿದಂತೆ ಅನೇಕರಿದ್ದರು. ಯಾರು ಮನೆಯಲ್ಲಿ ಹೆಣ ಇರ್ತದೋ ಅವ್ರ ಮನೆಯಲ್ಲಿ ಅಣ್ಣನ ಮನೆಯಲ್ಲಿ ಅರೆಸ್ಟ್ ಮಾಡ್ತಾರೆ. 24/9/2023ಕ್ಕೆ ಮರುದಿನ ಬೆಳಿಗ್ಗೆ ಅಣ್ಣನ ಗಂಟೆ ಅರೆಸ್ಟ್ ಮಾಡ್ತಾರೆ. ಕೊಲೆಗಾರರ ಮೇಲೆ ಕೇಸ್ ತಡ ಆಗ್ತದೆ, ಕೊಲೆಗಾರ ಅರೆಸ್ಟ್ ಆಗೋದು ಲೇಟ್ ಆಗ್ತದೆ. ಯಾವ ಪ್ರಕರಣದಲ್ಲಿ ಶ್ರೀನಾಥ್ ಜೊತೆಗೆ ಆಗಿದೆ ಸಿಟಿ ಕೇಸಲ್ಲಿ ಐಓಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಏನೇನು ನಿರ್ದೇಶಿಸಿದೆ ಒಂದನ್ನು ಪಾಲಿಸಿಲ್ಲ ಅಲ್ಲಿ ಅಲ್ಲ. ಇದು ಬಹಳ ಮುಖ್ಯವಾದದ್ದು ಅಂತ. ಸೊ ದಲಿತರ ರಕ್ಷಣೆಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಅಂತ ಪ್ರತ್ಯೇಕ ಕಾಯ್ದೆ ಮಾಡಿದ್ದಾರೆ. ಅದರಲ್ಲಿ ಫಿರ್ಯಾದಿ ಹೆಂಗೆ ತಗೊಳ್ಬೇಕು, ಠಾಣಕ್ಕೆ ಬಂದೇ ಫಿರ್ಯಾದಿ ಕೊಡ್ಬೇಕಂತಿಲ್ಲ, ಅವ್ರ ಮನೆಗೋಗಿ ಫಿರ್ಯಾದಿ ತಗೊಂಡ್ಬರ್ಬೇಕಂತಿದೆ. ಎಷ್ಟು ಜನ ಅಧಿಕಾರಿಗಳು ಹೋಗ್ತೀರಿ ನೀವು ದಲಿತರ ಓಣೆಗಳಿಗೆ, ಒಲೆ ಮಾದಿಗರ ಮನೆಗಳಿಗೆ? ಠಾಣಕ್ಕೆ ಬರ್ಬೇಕಂತಿಲ್ಲ, ಮನೆಗೋಗಿ ಫಿರ್ಯಾದಿ ತಗೊಂಡ್ಬರ್ಬೇಕು ನೀವು, ಮನೆಗೋಗಿ ಸಾಕ್ಷಿಗಳನ್ನು ಪಡಿಬೇಕು. ನಾವು ಆ ಕಂಪ್ಲೇಂಟ್ ಕೊಟ್ಟು ಅವ್ರ ದೌರ್ಜನ್ಯಕ್ಕೊಳಗಾದ ದಲಿತರು, ನಾವು ಈ ಊರಾಗಿರ್ಲಿಕ್ಕೆ ಭಯ ಆಗುತ್ತೆ, ತಾತ್ಕಾಲಿಕವಾಗಿ ನಮ್ಗೆ ಒಂದು ಕ್ಯಾಂಪ್ ಏರ್ಪಾಟು ಮಾಡಿ ತಕ್ಷಣ ಬೇರೆ ಕಡೆಗೆ ಅವ್ರನ್ನ ಸ್ಥಳಾಂತರ ಮಾಡಬೇಕು, ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ಡಾಕ್ಟರ್ಗಳನ್ನು ಕೊಡಬೇಕು,
ಇದೇ ಕೇಸಲ್ಲಿ ಇದೇ ಪ್ರಕರಣದಲ್ಲಿ ಈ ಆಕ್ಟ್ ಏನು ಅಂತ ಹೇಳಿದ್ರೆ ಕೋರ್ಟ್ ಹೋಗಲಿಕ್ಕೆ ನನಗೆ ಆಗೋದಿಲ್ಲ ಕೋರ್ಟ್ ಹೋಗಿ ನೇರವಾಗಿ ಸಾಕ್ಷಿ ಹೇಳಿದ್ರೆ ನನಗೆ ಭಯ ಇದೆ ಮತ್ತೆ ಕೊಲೆ ಬರ್ತಿದೆ ನನ್ನ ಮೇಲೆ ದೌರ್ಜನ್ಯ ಆಗುತ್ತೆ ಸುರಕ್ಷಿತ ಸ್ಥಳದಲ್ಲಿ ನಾನು ಸಾಕ್ಷಿ ಹೇಳಬೇಕಂತ ಬಯಸಿದ್ರೆ ಚರ್ಚ್ಗಳ ಪ್ರತ್ಯೇಕವಾದ ಸ್ಥಳಗಳನ್ನು ಕೋರ್ಟ್ ನ್ಯಾಯಾಲಯಗಳಾಗಿ ಮಾಡಬೇಕಂತ ಕಾಯ್ದಿದೆ ಇದನ್ನು ಯಾರು ಪಾಲಿಸ್ತಾರೆ ಸಂಪೂರ್ಣ ಎಸ್ ಎಸ್ ಟಿ ಅಟ್ರಾಸಿಟಿ ಕಾಯ್ದೆ ಎಲ್ಲ ನಾರ್ಮ್ಸ್ ನ ಸಿಂಧೂರಲ್ಲಿ ವಯೋಲೇಟ್ ಮಾಡಿದ್ದಾರೆ ಆಕ್ಚುಲಿ ಈ ಡಿಎಸ್ಪಿ ದರಲ್ಲಿ ವೆಂಕಟಪ್ಪ ನಾಯಕ ಅವರು ಶೆಡ್ಯೂಲ್ ಟ್ರೈಬೆ ಎಸ್ ಟಿಗೆ ಸೇರಿದ್ದಾರೆ ಅದೇ ಸಮುದಾಯದಿಂದ ಬಂದಿದ್ದಾರೆ ಎಸ್ ಸಿ ಅಂದ್ರೆ ಸ್ವಲ್ಪ ಬುಡಕೆ ಅದರ ಮೇಲೆ ಎಸ್ ಟಿ ಅವರು ಎಸ್ ಟಿ ರಿಸರ್ವೇಷನ್ ತಿಂತಿದ್ದಾರೆ ಎಸ್ ಟಿ ರಿಸರ್ವೇಷನ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಎಸ್ ಟಿ ರಿಸರ್ವೇಷನ್ ಅಲ್ಲಿ ಆಕ್ಚುಲಿ ಪ್ರಮೋಷನ್ ಆಗಿದೆ ಎಸ್ ಟಿ ರಿಸರ್ವೇಷನ್ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಟೆಕ್ಷನ್ ಇದ್ದಾರೆ ಒಬ್ಬ ಎಸ್ ಟಿ ಆಗಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಅಡಿಯಲ್ಲಿ ಐಒ ಆಗಿ ಮಾಡಬೇಕಾದ ಯಾವುದೇ ಪ್ರಾಥಮಿಕ ಕೆಲಸವನ್ನ ವೆಂಕಟಪ್ಪ ನಾಯಕ ಅವರು ಮಾಡಿಲ್ಲ ಒಂದೇ ಮಾತು ಹೇಳಬೇಕಂದ್ರೆ ಉನ್ನತಿಗೆ ಕೊಲೆ ಪ್ರಕರಣದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಿಗಾರರು ಅಂತಾನೆ ಕೊಲೆ ಮಾಡಿದ್ರು ಹೋಗ್ಬೇಕು ಸಾಮಾನ್ಯವಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟು ದಿನ ಜೈಲಿಗೆ ಹೋಗ್ತಾರೆ ಅಂದಾಜು ಎಷ್ಟು ದಿನ ನ್ಯಾಯಾಲಯವರನ್ನ ಜೈಲಿನೊಳಗಡೆ ಇರ್ತದೋ ಅಷ್ಟು ದಿನ ಹೋಗ್ತಾರೆ ಅನ್ನೋದು ಸಾಮಾನ್ಯ ತಿಳುವಳಿಕೆ ಆದರೆ ಕೊನ್ನಡಿಗೆ ಕೊಲೆ ಪ್ರಕರಣದಲ್ಲಿ ಕೊಲೆಗಾರರು 72 ದಿನ ಜೈಲಿನಲ್ಲಿದ್ದಾರೆ ವೀರಪುರ ಗ್ರಾಮದಲ್ಲಿ ಯೋಜನೆಯ ಜಲಜೀವನ ಮಿಷನ್ 99.75 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಜಲಜೀವನ ಮಿಷನ್ ಯೋಜನೆಯ ಅಂದಾಜು ಮೊತ್ತ 99.75 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ ಕಾಮಗಾರಿ ಮಾಡುವಾಗ ಸಾರ್ವಜನಿಕರು ಸಹಕರಿಸಬೇಕು ಸಾರ್ವಜನಿಕರ ಸಹಕಾರ ಗುತ್ತಿಗೆದಾರರಿಗೆ ಬಹಳ ಅವಶ್ಯ ತಾವು ಸಹಕಾರ ಕೊಟ್ಟರೆ ಕಾಮಗಾರಿ ಬೇಗ ಮುಗಿಯುತ್ತದೆ ಕಾಮಗಾರಿಯ ಗುಣಮಟ್ಟವನ್ನು ಕಾಯ್ದುಕೊಂಡು ಕಾಲಮಿತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಎಂದು ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಸ್ಕಿ ತಾಲೂಕಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಬೇಗಂ ಉಮಲುಟಿ ಗ್ರಾಮದ ಮುಖಂಡರಾದ ವಿರಪನಗೌಡ ಪರಸಪ್ಪ ಸೋಮನಾಥ್ ಯಮನಪ್ಪ ಅಮರೇಶ್ ಚತ್ರಪ್ಪ ವೆಂಕೋಪ್ ತಳ್ವಾರ್ ಯಮನೂರ್ ಬಸಪ್ಪ ಮಳ್ಳೂರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಫೋನ್ ರಿಸಿ ಮಾಡ ಕಾಲ ವಾಪಸ್ ಮೆಸೇಜ್ ಅನ್ನು ಮಾಡಿ ಮೆಸೇಜ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಇಲ್ಲ ಒಳ್ಳೆ ಈ ಭಾಗದಲ್ಲಿ ಈ ಒಂದು ಸಿಡಿಗೋಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 13 ಹಳ್ಳಿಗಳ ಒಂದು ಇವತ್ತು ಜಲಜೀವನ ಮಿಷನ್ ಅಡಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇವತ್ತು ಎಲ್ಲ ಪ್ರತಿಯೊಂದು ಮನೆ ಮನೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಈ ಭಾಗದಲ್ಲಿ ಭಾಳಷ್ಟು ಒಣ ಬೇಸಾಯ ಇರತಕ್ಕಂಥ ಹಳ್ಳಿಗಳಾಗಿರೋದ್ರಿಂದ ಇವತ್ತು ಹಿಂದೆ ತುರುವಿಯಾಳ ಕೆರೆ ಆದರೂ ಕೂಡ ಈ ಗ್ರಾಮಗಳಿಗೆ 18-20 ವರ್ಷ ಆದರೂ ಕೂಡ 15 ವರ್ಷ ಆದರೂ ಕೂಡ ನೀರು ಮುಟ್ಲಿಕ್ಕಾಗಿಲ್ಲ ಹಾಗಾಗಿ ಇವತ್ತು ಜಲಜೀವನ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಸಂಪೂರ್ಣವಾಗಿ ಪ್ರತಿಯೊಂದು ಮನೆ ಮನೆಗೆ ನೀರು ಒದಗಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ ಹಾಗಾಗಿ ಪ್ರಥಮವಾಗಿ ಇವತ್ತು ವೀರಾಪುರ ಗ್ರಾಮದಲ್ಲಿ ಇವತ್ತು ಈ ಭೂಮಿ ಪೂಜೆಯನ್ನು ನಡೆಸಿದ್ದೇವೆ ಇನ್ನೂ 11 ಹಳ್ಳಿಗಳಲ್ಲಿ ಕೂಡ ಇವತ್ತು ನಾನು ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಕೃಷ್ಣ ಇದು ಕೃಷ್ಣಾ ನದಿ ಇದರಿಂದ ಬರ್ತಕ್ಕಂಥ ಸ್ಕೀಮ್ ಇದು ಅದ್ರ ಬರೋರ ಪೂರ್ವದಲ್ಲಿ ಇವತ್ತು ಬೋರ್ವೆಲ್ಗಳಿಗೆ ಕೊಟ್ಟು ಕನೆಕ್ಷನ್ ಕೊಟ್ಟು ಈ ಒಂದು 2 ವರ್ಷದವರೆಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಪಂಚಾಯತಿಯಿಂದ ಆಮೇಲೆ ಆ ವಿಷಯದಿಂದ ಇವತ್ತು ಜಿಲ್ಲಾದ್ಯಂತ ನೀರು ಸಾಯಿದುರ್ಗ ಸ್ವೀಟ್ಸ್ನಿಂದ ನೀರಿನ ಅರವಟ್ಟಿಗೆ ಹಾಗೂ ಉಚಿತ ಮಜ್ಜಿಗೆ ವಿತರಣೆ ಮಾಡಲಾಯಿತು
ತಾಲೂಕಿನ ಶ್ರೀಪುರಂ ಜಂಕ್ಷನ್ನಲ್ಲಿ ಜವಾದಿ ನಾನಿ ನರೇಶ್ ಮತ್ತು ಸತೀಶ್ ಸಾಯಿದುರ್ಗ ಸ್ವೀಟ್ಸ್ ಸಹಯೋಗದೊಂದಿಗೆ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಹಾಗೂ ಉಚಿತ ಮಜ್ಜಿಗೆ ವಿತರಣೆ ಮಾಡಲಾಯಿತು. 2 ವರ್ಷದಿಂದ ಬೇಸಿಗೆಯಲ್ಲಿ 41 ದಿನಗಳವರೆಗೆ ಸಾರ್ವಜನಿಕರಿಗೆ ನೀರಿನ ದಾಹ ತೀರಿಸಲು ಈ ಅರವಟ್ಟಿಗೆಯನ್ನು ಮಾಡಲಾಗಿದ್ದು, ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ಕೊಳ್ಳಲಿಕ್ಕೆ ಆಗದ ಕೂಲಿ ಕಾರ್ಮಿಕರು ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನೀರಿನ ಜೊತೆಗೆ ಉಚಿತ ಮಜ್ಜಿಗೆ ವಿತರಣೆ ಮಾಡಲಾಗುವುದು ಎಂದು ಸಾಯಿದುರ್ಗ ಸ್ವೀಟ್ಸ್ ಅಂಗಡಿ ಮಾಲೀಕ ತಿಳಿಸಿದ್ದಾರೆ. ಈಗಿನ ದಿನಮಾನಗಳಲ್ಲಿ ನೀರು ಕೊಡದ ಕಾಲದಲ್ಲಿ ಉಚಿತವಾಗಿ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಮಾಡುತ್ತಿರುವುದು ಸ್ವಾಗತಾರ್ಹ. ಬೆಳವಣಿಗೆಯುಳ್ಳವರು ಇಂತಹ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲದಲ್ಲಿ ನೀರು ಕೊಡೋಕೆ ಕಷ್ಟ ಅಂತ ಜನ, ಆದರೆ ಇವರು ಮಜ್ಜಿಗೆ ನೀರು ಸಹಾಯ ಮಾಡ್ತಾರೆ. ಯಾಕಂದ್ರೆ ಬಿಸಿ ನೀರಿಗೋಸ್ಕರ ಇವರು ಏನಂದ್ರೆ ಒಂದು ಒಳ್ಳೇದು ಮಾಡಕತ್ತೆ ಜನರಿಗೆ, ಇದು ಒಳ್ಳೇದು. ಯಾಕಂದ್ರೆ ಎಲ್ಲರೂ ಎಷ್ಟೋ ಮಂದಿ ಬ್ಯಾಚದಲ್ಲಿ ಮತ್ತೆ ತಣ್ಣಗಿರ್ಲೋ ಚೆನ್ನಾಗಿರ್ಲೋ, ಯಾಕಂದ್ರೆ ಬಿಸಿಲಲ್ಲ ರೋಡ್ ಜಾಸ್ತಿ ಕಾಯ್ದಿರೋದು ಯೂಟ್ ಆಗ್ತಿರ್ತಾರೆ ಮನುಷ್ಯರು. ಒಂದು ತಣ್ಣಗೆ ಆಗಿರ್ ಕುಡಿಯೇ ಬಂದು ಕುಂತು ಕುಡ್ದು ಹೋಗ್ಲಿ ಚೆನ್ನಾಗಿರ್ಲ ಅಂತ ಮತ್ತೆ ಮಜ್ಜಿಗೆ ನೀರು ಕೊಡಕತ್ತಿರ ಮತ್ತೆ ಅವರಿಂದ ಬಂದು ತಣ್ಣಗಾದಗಳು ಅನ್ನಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ 2 ವರ್ಷಗಳಿಂದ ಹೋದ ವರ್ಷದಿಂದ ಮತ್ತೆ ಈ ವರ್ಷ ಬೇಸಿಗೆ ದಿನದಲ್ಲಿ ಸುಮಾರು 41 ದಿನಗಳ ಕಾಲ ಉಚಿತವಾಗಿ ಮಜ್ಜಿಗೆ ಮತ್ತು ನೀರನ್ನು ಕೊಡೋ ಒಂದು ಹಮ್ಮಿಕೊಂಡಿದ್ದಾರೆ ಇವರು ಸಾಯಿದುರ್ಗ ಸ್ವೀಟ್ಸ್ ಫ್ಯಾಮಿಲಿಯವರು. ಇವ್ರು ಒಳ್ಳೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ದೇವ್ರು ಅಂತ ಹೇಳಿ ಅವರಿಗೆ ಕೇಳಿಕೊಳ್ಳಿ. ಸಸಲಮರಿ ಗ್ರಾಮದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮಲ್ಲಿಕಾರ್ಜುನ್ ನೆಕ್ಕಂಟಿ ಅವರ ನೇತೃತ್ವದಲ್ಲಿ ಹಲವು ಪಕ್ಷಗಳನ್ನು ತೊರೆದು ಕಾರ್ಯಕರ್ತರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆಯಾದರು. ಗ್ರಾಮದ ಮುಖಂಡರಾದ ಮಲ್ಲನಗೌಡ, ಎನ್ ಶರಣಪ್ಪ, ನಾಗರಾಜ್, ದೊಡ್ಡಬಸವ, ಅಮರೇಶ್, ಅಯ್ಯನಗೌಡ, ಸಿದ್ದನಗೌಡ, ಸಂತೋಷ್, ಮುತ್ತಣ್ಣ, ಅಭಿ, ವೆಂಕನಗೌಡ, ಈಶಪ್ಪ, ಮಲ್ಲಣ್ಣ, ಸಗರಪ್ಪ, ಬಸವರಾಜ್, ಬಸವ ತಳವಾರ್, ಮಾರಳದಿನಿ ಶಿವರಾಯ, ರಾಮನಗೌಡ, ಅಶೋಕ್ ಮುಂತಾದವರು ಸೇರಿದರು. ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ತಾಲೂಕಾಧ್ಯಕ್ಷರಾದ ಸಿದ್ದಯ್ಯ ಸ್ವಾಮಿ, ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಹನುಮನಗೌಡ ಹಟ್ಟಿ, ಗೌಸ್ ಪಟೇಲ್, ಖಾದರ್ ಬಾಷಾ, ಅಭಿಗೌಡ, ಗೋಪಿನಾಥ್, ಪರ್ವತರೆಡ್ಡಿ, ಈರಣ್ಣ ಪೂಜಾರಿ, ಶಿವು ದೇಸಾಯಿ, ಶಿವರಾಜ್ ನಾಯಕ್, ನವೀನ್ ನಾಡಗೌಡ, ಶ್ರೀಕಾಂತ್, ಗೋವಿಂದರಾವ್, ಹರ್ಷ ಪಾತೂರಿ, ವಿಜಯ್ ಕುಮಾರ್ ವಂಶಿ, ಪ್ರವೀಣ್ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಶಪ್ಪ ಸಾಸಲಮರೆ, ಈಶಪ್ಪ ಸಾಸಲಮರೆ ದಯವಿಟ್ಟು ತಾವು ಕೂಡ ಬರಬೇಕು. ಸಗರಪ್ಪ ಮಲ್ಕಾಪುರ್, ಸಗರಪ್ಪ ಮಲ್ಕಾಪುರ್ ತಾವು ಕೂಡ ಬರಬೇಕು. ಚಿಮಟಿಗೆ ಬಸವರಾಜ್, ಚಿಮಟಿಗೆ ಬಸವರಾಜ್ ಅವರು ಕೂಡ ಬರಬೇಕು. ಸಗರಪ್ಪ ಮಲ್ಕಾಪುರ್, ಅಮರೇಶ್ ಸಂಗಂಟೆ, ಚನ್ನಬಸವಯ್ಯ ತಾತ, ಚನ್ನಬಸವಯ್ಯ ತಾತ ಹಾಗೂ ಕಾನೂನು ಪಾಲಿಸಿ ಪೊಲೀಸರಿಗೆ ಸಹಕರಿಸಿ ಎಂದು ಸಮರ್ಪಣಾ ತಂಡದ ಸಂಚಾಲಕರಾದ ಚಂದ್ರಶೇಖರ್ ಗಡೇದ್ ಮನವಿ ಮಾಡಿದ್ದಾರೆ. ತಾಲೂಕಿನ ತುರುವಿಹಾಳ್ ಪಟ್ಟಣದಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಮಾತನಾಡಿದ ಅವರು, ಚುನಾವಣಾ ನೀತಿ ಸಂಹಿತೆ ಪಾಲಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸಾರ್ವಜನಿಕರು ತಮ್ಮ ದ್ವಿಚಕ್ರ ವಾಹನ ಆಗಲಿ ಅಥವಾ ಕಾರಿನಲ್ಲಿ ಅಡ್ಡಾಡುವ ಸಮಯದಲ್ಲಿ ತಮ್ಮ ವಾಹನದ ಎಲ್ಲ ದಾಖಲಾತಿಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಂಡಿರಿ. ಚುನಾವಣಾ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಸೂಕ್ತ ದಾಖಲಾತಿಗಳನ್ನು ಕೇಳಿದಾಗ ಅದನ್ನು ತೋರಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿದೆ. ಈಗ ಪೊಲೀಸ್ ಅಧಿಕಾರಿಗಳು ಚುನಾವಣಾಧಿಕಾರಿಗಳ ಆದೇಶದ ಮೇರೆಗೆ ತಮ್ಮ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಸೊ ಅವರಿಗೆ ಅಡ್ಡಿಪಡಿಸುವುದರಿಂದ ನೀವು ಯಾವುದೇ ರೀತಿಯ ಲಾಭವನ್ನು ಪಡೆಯುವುದಿಲ್ಲ. ಆದ ಕಾರಣ ಚುನಾವಣಾ ಅಧಿಕಾರಿಗಳ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಸಹಕರಿಸಿ ಯಾವುದೇ ರೀತಿಯ ಶಿಫಾರಸನ್ನು ದಯವಿಟ್ಟು ಮಾಡದಿರಿ. ನಾನು ಅವರಿಗೆ ಕಾಲ್ ಮಾಡಿ ಹೇಳ್ತೇನೆ, ಇವರಿಗೆ ಕಾಲ್ ಮಾಡಿ ಹೇಳ್ತೇನೆ ಅಂತ ಮಾಡಬೇಡಿ. ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಯಾದ ತಕ್ಷಣದಿಂದಲೇ ಎಲ್ಲ ಶಾಸಕರ ಅಧಿಕಾರಾವಧಿ ಮುಗಿಯುತ್ತದೆ. ಆದ ಕಾರಣ ಸಾರ್ವಜನಿಕರು ದಯವಿಟ್ಟು ಬುದ್ಧಿವಂತರಾಗಿ ಹಾಗೂ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆಯಾಗದಂತೆ ಪಾಲಿಸಬೇಕೆಂದು ಈ ಮೂಲಕ ಅವರಿಗೆ ಸಂದೇಶವನ್ನು ನೀಡುತ್ತಿದ್ದೇನೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇ 10ರಂದು ಚುನಾವಣಾ ದಿನಾಂಕ ಘೋಷಣೆ, ಗರಿಗೆದರಿದ ರಾಜಕಾರಣ. ಕುನ್ನಟಗಿ ಗ್ರಾಮದ ದಲಿತ ಯುವಕನ ಕೊಲೆ, ಆರೋಪಿಗಳನ್ನು ಕೂಡಲೇ ಬಂಧಿಸಿ ಆರ್ ಮಾನಸಯ್ಯ. ವೀರಪುರ ಗ್ರಾಮದಲ್ಲಿ ಜಲಜೀವನ ಮಿಷನ್ಗೆ ಶಾಸಕ ಬಸನಗೌಡ ಚಾಲನೆ. ಸಾಯಿದುರ್ಗ ಸ್ವೀಟ್ಸ್ನಿಂದ ನೀರಿನ ಅರವಟ್ಟಿಗೆ ಮಜ್ಜಿಗೆ ವಿತರಣೆ, ಸಾರ್ವಜನಿಕರಿಂದ ಪ್ರಶಂಸೆ. ಸಸಲಮರಿ ಗ್ರಾಮದಲ್ಲಿ ವಿವಿಧ ಮುಖಂಡರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.